ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ತುಂಬಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ವೆಲ್ಕಮ್ ಟು ನಿಮ್ಮನೆ ತುಳಸಿ ಚಾನೆಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಯಾವ ತರ ಕ್ರೋಷಾ ಕುಚ್ಚು ಸ್ಟಾರ್ಟ್ ಮಾಡಬಹುದು ಬೇಸಿಕ್ ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್. ಇವಾಗ ಯಾವ ತರ ತಗೋಬೇಕು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ, ಇವಾಗ ನೀಡಲ್ ತಗೊಳ್ಳಿ. ನೀಡಲ್ ತಗೊಂಡು ಇದನ್ನ ಈ ತರ ಚುಚ್ಚಿ ಫ್ರೆಂಡ್ಸ್, ನೋಡಿ ಜಿಗ್ಜಾಗ್ ಇನ್ನ ಕೆಳಗಡೆ ಚುಚ್ಚಿ, ಮತ್ತೆ ಥ್ರೆಡ್ ನ ಬಂದು ನಿಮಗ್ ತೋರ್ಸೋಕೋಸ್ಕರ ಹೀಗ್ ಇಟ್ಕೊಳ್ಳಿ ಫ್ರೆಂಡ್ಸ್. ಹೀಗ್ ಇಟ್ಕೊಂಡು ಕ್ಲಾತ್ ಹಿಂಗ್ ಇಟ್ಕೊಳ್ಳಿ ನೋಡಿ, ಹಿಂಗ್ ಸುತ್ಕೊಳ್ಳಿ ಫ್ರೆಂಡ್ಸ್. ಹಿಂಗೆ ಹಿಂಗ್ ಸುತ್ಕೊಂಡು ಹಿಂಗೆ ಬಟ್ಟೆ ಒಳಗಡೆ ತಗೊಳ್ಳಿ ನೋಡಿ, ನೀಟಾಗಿ ಬಂದ್ಬಿಡ್ತು. ಇವಾಗ ಈ ಕೈ ದಾರನ ಬಂದು ನೋಡಿ, ಹೀಗೆ ಹೀಗ್ ಸುತ್ಕೊಳ್ಳಿ. ಕೇಳಿಸಿದ್ಯಲ್ಲ ಫ್ರೆಂಡ್ಸ್, ನೋಡಿ ಈ ತರ ಬರುತ್ತೆ. ಮೊದಲಿಗೆ ಬಂದು ನೀವು ಯಾವ ತರ ಚೈನ್ ಹಾಕೋದನ್ನ ಅಂತ ಕಲ್ತ್ಕೊಂಡ್ಬಿಡಿ, ಆಮೇಲೆ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಓಕೆ ಫ್ರೆಂಡ್ಸ್, ನೋಡಿ ಈ ತರ ಫಸ್ಟ್ ಗೆ ಬಂದು ನೋಡಿ, ನಾನ್ ಬಂದು ಈ ತರ ಇಟ್ಕೋತೀನಿ ನೀಡಾಗ. ನಿಮ್ಗೆ ಯಾವ ತರ ಆಗುತ್ತೋ ಆತರ ಇಟ್ಕೊಳ್ಳಿ ನೋಡಿ. ಈ ತರ ಇಟ್ಕೊಂಡು ನೋಡಿ, ಹೀಗೆ ನೋಡಿ, ಹೀಗಿದೆ ಅಲ್ಲ, ಹೀಗೆ ಸುತ್ತಕೊಂಡು ಹೀಗ್ ಬರ್ಬೇಕು ನೋಡಿ. ಹೀಗೆ ಹೀಗೆ ಬ್ಲಾಕ್ ಮಾಡ್ಕೋಬೇಕು ನೋಡಿ. ಒಂದು ಫಸ್ಟ್ ಗೆ ಬಂದು ನೋಡಿ, ನನ್ನಿಡಲ್ ಹೀಗ ಇಟ್ಕೊಂಡಿದೀನಿ, ದಾರ ಹಿಂಗಿದೆ ನೋಡಿ. ಹಿಂಗೆ ನೋಡಿ ಫ್ರೆಂಡ್ಸ್, ಹಿಂಗೆ ನೋಡಿ ಬ್ಲಾಕ್ ಆಯ್ತು ನೋಡಿ. ಹೀಗೆ ಹೀಗ್ ಲಾಕ್ ಆಯ್ತು. ಆಮೇಲೆ ಮತ್ತೆ ಅದೇ ತರ ತಗೋಬೇಕು ಫ್ರೆಂಡ್ಸ್. ನೋಡಿ ಚೈನ್ ಕಾಣಿಸಿದೆಯಲ್ಲ, ಕಾಣಿಸಿದೆಯಲ್ಲ ಫ್ರೆಂಡ್ಸ್ ಚೈನ್ ನೋಡಿ. ಈ ತರ ಇದೇ ತರ ಇದನ್ ಫಸ್ಟ್ ಪ್ರಾಕ್ಟೀಸ್ ಮಾಡಿ, ಚೈನ್ ಯಾವ ತರ ತಗೊಳ್ಳೋದು ಅಂತ ನೋಡಿ. ಈ ತರ ಯಾವ ತರ ತಗೊಳ್ಳೋದು ಅಂತ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಗೆ ಹೋಗೋಣ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಈ ತರ ನೋಡಿ, ಫಸ್ಟ್ ಬಂದು ಹೀಗ ಇಟ್ಕೊಳ್ಳಿ, ಹಿಂಗೊಂದ್ ಸುತ್ತಿ ಹಿಂಗ್ ಸುತ್ತಿ. ಇದು ಮೂತಿ ಬಂದು ನಮ್ ಸೈಡ್ ಇರ್ಬೇಕು ಫ್ರೆಂಡ್ಸ್ ಕೊಕ್ಕಿ ನೋಡಿ. ಈ ತರ ಹೀಗ ಒಳ್ಳೆ ತಗೊಂಡು ಲಾಕ್ ಮಾಡ್ಕೊಂಡು ಹಿಂಗೆ ನೋಡಿ, ಈ ತರ ಬರುತ್ತೆ ಚೈನ್. ಇದು ಬಂದು ಫಸ್ಟ್ ಈ ತರ ಕಲೀರಿ ಫ್ರೆಂಡ್ಸ್. ಇವಾಗ ಬಂದು ಸೆಕೆಂಡ್ ಸ್ಟೆಪ್ ಹೇಳ್ಕೊಟ್ಬಿಡ್ತೀನಿ ಇವತ್ತೇನೆ ನೋಡಿ ಫ್ರೆಂಡ್ಸ್. ಇದು ಫಸ್ಟ್ ಸ್ಟೆಪ್ ಆಯ್ತು. ಸೆಕೆಂಡ್ ಸ್ಟೆಪ್ ಬಂದು ಇದೇ ತರಾನೇ ನೋಡಿ, ಇದಿಟ್ಕೊಳ್ಳಿ, ಜಿಗ್ಜಾಗ್ ಇದೆ ಅಲ್ಲ ನೋಡಿ, ಹೀಗ ಹಾಕೊಳ್ಳಿ. ಮತ್ತೆ ಥ್ರೆಡ್ ಅದೇ ಪೊಸಿಷನ್ ಅಲ್ಲಿ ಇಟ್ಕೊಳ್ಳಿ ನೋಡಿ, ಥ್ರೆಡ್ ಅದೇ ಪೊಸಿಷನ್ ಅಲ್ಲಿ ಇಟ್ಕೊಳ್ಳಿ ನೋಡಿ. ಹೀಗ ಹಾಕೊಂಡು ಒಂದ್ ಸುತ್ತು ಬಂದು ಮೂತಿ ಬಂದು ನಮ್ ಸೈಡ್ ಬರ್ಬೇಕು ನೋಡಿ. ಈ ತರ ಈಸಿಯಾಗಿ ಅವಾಗ ಹೇಳ್ಕೊಂಬಿಡಿ. ಮತ್ತೆ ಇದು ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಬಂದು ಫಸ್ಟ್ ಸ್ಟೆಪ್ ಚೆನ್ನಾಗಿ ಚೈನ್ ಹಾಕೋದನ್ನ ಪ್ರಾಕ್ಟೀಸ್ ಮಾಡಿ. ಚೈನ್ ಹಾಕಿ ಚೆನ್ನಾಗಿ ಬಂದ್ಮೇಲೆ ಈ ತರ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್, ನಿಮ್ಗೆ ಈಸಿಯಾಗಿ ಬಂದ್ಬಿಡುತ್ತೆ. ಆಮೇಲೆ ಕೊನೆಗೆ ಫ್ಲವರ್ಸ್ ಹೋಗೋಣ ನೋಡಿ. ಇದು ಸೆಕೆಂಡ್ ಸ್ಟೆಪ್ ನೋಡಿ. ಈ ತರ ಹಿಡ್ಕೊಂಡು ಒಂದು ಚೈನ್ ತಗೊಳ್ಳಿ ನೋಡಿ, ಒಂದು ಲಾಕ್ ಮಾಡ್ಕೊಳ್ಳಿ ಹೇಳಿದ್ರಿ. ಮತ್ತೆ ಪಕ್ಕದಲ್ಲಿ ಅದ್ರ ಪಕ್ಕದಲ್ಲಿ ಅದ್ ನೋಡಿ, ಅದ್ರ ಪಕ್ಕದಲ್ಲೇ ಚುಚ್ಕೊಳ್ಳಿ. ಮತ್ತೆ ಇನ್ನೊಂದ್ ಚೈನ್ ತಗೊಳ್ಳಿ, ಅವಾಗ ಎರಡಾಯ್ತು ಮೂರು ನೋಡಿ ಫ್ರೆಂಡ್ಸ್. ಈ ತರ ಮತ್ತೆ ಪಕ್ಕದಲ್ಲಿ ಚುಚ್ಕೊಳ್ಳಿ, ಒಂದ್ ಚೈನ್ ಆಗಿದೆ ನೋಡಿ. ಇವಾಗ ಮತ್ತೆ ಅದ್ರ ಪಕ್ಕದಲ್ಲಿ ಹಿಂಗೆ ಚುಚ್ಕೊಳ್ಳಿ ಬಟ್ಟೆಗೆ. ಮತ್ತೆ ನೋಡಿ, ಫೇಸ್ ಬಂದು ನನ್ ಕಡೆ ಇರುತ್ತೆ, ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಇದ್ರ ಫೇಸ್ ಬಂದು ನನ್ ಕಡೆ ಇದೆ, ಈ ತರ ಇದೆ ಕೊಕ್ಕಿ ನನ್ ಕಡೆ ಇದೆ ಫೇಸ್ ನೋಡಿ. ತಗೊಂಡು ಮತ್ತೆ ತಗೋಬೇಕಾದ್ರೆ ನೋಡಿ, ಹಿಂಗ್ ಕೆಳಗಡೆ ಬರ್ಬೇಕು ನೋಡಿ. ಇವಾಗ ಎರಡೆಳೆ ಆಯ್ತು. ಮತ್ತೆ ಒಂದ್ ತಗೊಂಡು ಲಾಕ್ ಮಾಡ್ಕೊಳ್ಳಿ, ಅದೇ ತರ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಬರುತ್ತೆ ನಿಮ್ಗೆ ನೋಡಿ. ಚುಚ್ಕೊಳ್ಳಿ ಬಟ್ಟೆಗೆ ನೋಡಿ, ಈ ತರ ತಗೊಳ್ಳಿ, ಈ ತರ ಹಾಕೊಳ್ಳಿ ನೋಡಿ. ಲಾಕ್ ಮಾಡ್ಕೊಂಡು ಹೋಗೋ ತರ ಆಯ್ತು ನೋಡಿ, ಎಷ್ಟು ನೀಟಾಗಿ ಗೊತ್ತಾಗುತ್ತೆ ಲಾಕಿಂಗ್ ಮೆಥಡ್ ಗೊತ್ತಾಗ್ತಾ ಇದೆಯಾ ಫ್ರೆಂಡ್ಸ್ ನೋಡಿ. ಈ ತರ ಗೊತ್ತಾಗ್ತಿದೆಯಲ್ಲ ಫ್ರೆಂಡ್ಸ್ ನೋಡಿ, ಈ ತರ ನೀಟಾಗಿ ಬರುತ್ತೆ. ಫಸ್ಟ್ ಸಿಂಗಲ್ ಚೈನ್ ಇರುತ್ತೆ, ನಾವು ಮತ್ತೆ ಕ್ಲಾತ್ ಗೆ ಈ ತರ ಚುಚ್ಕೊಂಡು ಮತ್ತೆ ನೋಡಿ, ಈ ತರ ಕ್ಲಾತ್ ಚುಚ್ಕೊಂಡು ಮತ್ತೆ ಒಂದೆಳೆ ತಗೊಂಡು, ಅವಾಗ ಟೂ ಚೈನ್ಸ್ ಆಯ್ತು.
ಈ ಟೂಗೆ ಮತ್ತೆ ಮತ್ತೆ ಹಿಂಗೆ ಬಟ್ಟೆಗೆ ಚುಚ್ಚಂಗಿಲ್ಲ, ಮತ್ತೆ ಥ್ರೆಡ್ ತಗೊಂಡು ಈ ತರ ಹೊರಗಡೆ ತಗೊಂಡು ಲಾಕ್ ಮಾಡ್ಕೋಬೇಕು ಅಷ್ಟೇನೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಬಂದು ಸೆಕೆಂಡ್ ಸ್ಟೆಪ್. ನಿಮ್ಗೆ ಚೈನ್ ಚೆನ್ನಾಗಿ ಬರ್ತಾ ಇದೆ ಅಂದಾಗ ಈ ತರ ಟ್ರೈ ಮಾಡಿ. ಇದು ಸೆಕೆಂಡ್ ಸ್ಟೆಪ್. ಈ ತರದೆಲ್ಲ ಬೇಸಿಕ್ ಇಂದ ಕಲ್ತ್ಕೊಂಡ್ರೆ ನೀವು ನೀಟ್ ಆಗಿ ಕ್ರೋಶ್ ಹಾಕೋಚ್ನ ಯಾವ್ದೇ ಡಿಸೈನ್ ಬೇಕಾದ್ರೂ ನೀವು ಹಾಕ್ಬೋದು. ಇವಾಗ ಇದು ನಾಟ್ ಹಾಕೋದ್ರೆ ತುಂಬಾನೇ ಈ ಡಿಫ್ರೆನ್ಸ್ ನೋಡಿ. ಹಿಂಗಿದೆ ಅಲ್ವಾ, ಹಿಂಗಿದೆ ನೋಡಿ. ಸೂಜಿ ಮೇಲೆ ದಾರ ತಗೋಬೇಡಿ ನೋಡಿ, ಹಿಂಗ್ ಚುಚ್ಕೊಳ್ಳಿ, ಹಿಂಗ್ ಹಿಂಗ್ ಹಾಕೊಳ್ಳಿ. ಹಾಕೊಂಡ್ಮೇಲೆ ಎರಡ್ ಚೈನ್ ಬರುತ್ತೆ. ಫಸ್ಟ್ ಒಂದ್ ಚೈನ್ ಹಾಕೊಳ್ಳಿ, ಎರಡ್ ಚೈನ್ ಹಾಕೊಳ್ಳಿ, ಆಮೇಲೆ ಇದು ಬಂದು ಹೀಗ್ ಹಾಕೊಳ್ಳಿ ಅಷ್ಟೇ. ಲಾಕ್ ಆಗೋಯ್ತು. ನೋಡಿ ಫ್ರೆಂಡ್ಸ್, ಆಗೋಯ್ತು. ಇವಾಗ ಇದನ್ನ ಕಟ್ ಮಾಡಿ ಎಳೆದ್ ಬಿಡ್ಬೋದು ಅಷ್ಟೇ. ಹಿಂಗ್ ಕಟ್ ಮಾಡಿ ಕೊನೆಗೆ ಹಿಂಗ್ ಕ್ರಾಸ್ ಆಗಿ ತಗೊಂಡು ಇದಕ್ ನಾಟ್ ಬಂದು ಈ ತರ ಬರುತ್ತೆ ಫ್ರೆಂಡ್ಸ್. ಈ ತರ ಬಂದಾಗ ಇಲ್ಲ ನೋಡಿ, ಈ ತರ ಬಂದು ಹಿಂಗ್ ಎಳ್ಕೊಂಡು ಹಿಂಗ್ ಸೆಂಟರ್ ಇಟ್ಕೊಂಡು ಸಿಜರ್ ತಗೊಂಡು ಹಿಂಗ್ ಕಟ್ ಮಾಡ್ಬಿಡಿ ಫ್ರೆಂಡ್ಸ್. ಇವಾಗ ಬಂದು ಈ ದಾರನ ಈ ಕಡೆ ದಾರನ ಇಟ್ಕೊಳ್ಳಿ ನೋಡಿ, ಟೈಟ್ ಆಗಿ ಎಳೆದು ಬರಲ್ಲ. ಈ ಕಡೆ ದಾರ ಇಟ್ಕೊಳ್ಳಿ ನೋಡಿ, ಟೈಟ್ ಆಗಿ ಆಗೋಯ್ತು ಅಷ್ಟೇ. ನಾಟ್ ಆಗೋಯ್ತು. ಇವಾಗ ಈ ದಾರನ ಕಟ್ ಮಾಡ್ಬಿಡಿ ಅಷ್ಟೇ. ಇವಾಗ ನೋಡಿ ಎಷ್ಟು ಹೇಳೋದು ಬಿಟ್ಕೊಳಲ್ಲ ನೋಡಿ. ಇದು ಇದು ಬಂದು ಆಕ್ಚುಲಿ ಇದೇ ಫಸ್ಟ್ ಬೇಸಿಕ್ ಸ್ಟೆಪ್ ಬಂದು. ನಿಮ್ಗೆ ಕೆಲವರಿಗೆ ಚೈನ್ ಹಾಕೋಕ್ಕೂ ಬರಲ್ಲ, ಕ್ರೋಶದಲ್ಲಿ ಯಾವ ತರ ಚೈನ್ ತಗೊಳಕ್ಕೂ ಬರಲ್ಲ ಅಂತ ಹೇಳ್ತಾರಲ್ವಾ, ಅದಕ್ಕೋಸ್ಕರ ನಾನು ಫಸ್ಟ್ ಚೈನ್ ತೋರಿಸಿ ಇದನ್ನ ತೋರಿಸ್ತಾ ಇದೀನಿ ಫ್ರೆಂಡ್ಸ್. ನೋಡಿ ಈ ತರ ಬರುತ್ತೆ ನೋಡಿದಲ್ಲ ಫ್ರೆಂಡ್ಸ್, ಯಾವ ತರ ಇದೆ, ಯಾವ ತರ ಈಸಿ ಆಗಿ ಬೇಸಿಕ್ ಸ್ಟೆಪ್ ಕಲಿಬಹುದು ಅಂತ ಅಂದ್ಬಿಟ್ಟು ನಿಮ್ಗೆಲ್ಲ ಅರ್ಥ ಆಯ್ತು ಅಂತ ಅನ್ಕೊಂತಾ ಇದೀನಿ. ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ಏನ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನನ್ನ ಮುಂದಿನ ನೋಟಿಫಿಕೇಶನ್ ಸಿಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗ್ ಜೊತೆಗೆ ಮೀಟ್ ಆಗೋಣ. ಬೈ ಬೈ.